ಹಲೋ. ಹಾಂ, ಸ್ಟಾರ್ಟ್ ಮಾಡ್ಲಾ? ಈಗ ಬೀಚ್ ತುಂಬ ವರ್ಷದಿಂದ ಇಲ್ಲಿ ಪ್ರವಾಸಿಗರೆಲ್ಲ ಬರ್ತಾರೆ. ಈ ಮಳೆಗಾಲದಲ್ಲಿ ಕಡಲ್ ಕೊರೆತ ಆಗ್ತದೆ. ಹೌದು. ಏನು ಸಮಸ್ಯೆ? ಸಮಸ್ಯೆ ಏನಂದರೆ, ಇದು ಬೀಚ್ ಆಗಿ 4 ವರ್ಷ ಆಯಿತು. ನಾನು ಸಸಿತ್ರು ಪಂಚಾಯತಿಯ ಸದಸ್ಯನಾಗಿದ್ದೇನೆ, 4 ಸಲ ವಿನ್ನಾಗಿದ್ದೇನೆ ನಾನು. ಆಗಿರುವಾಗ ಎಲ್ಲ ಸುತ್ತುವರಿಯಲ್ಲಿ ನನಗೆ ಇಲ್ಲಿ ಬೀಚ್ ಗುಡಿಸುವುದು ಮತ್ತು ನೋಡಲಿಕ್ಕೆ ಎಲ್ಲ ನನಗೆ ಕೊಟ್ಟಿದ್ದಾರೆ. ಟಾಯ್ಲೆಟು ಕೂಡ ನೋಡಲಿಕ್ಕೆ ಕೊಟ್ಟಿದ್ದಾರೆ. ಅದು ಗುಡಿಸುವುದರದ್ದು ಬಗ್ಗೆ ಅದು ನಿಂತು ಹೋಗಿದೆ. ಪಿ ಡಿ ಒ ಬಂದು ಇದು ಮಾಡಿದ್ದಾರೆ. ಅದು ಬಂದು ನಮ್ಮ ನಿಮಗೆ ಹಣ ಕೊಡಲಿಕ್ಕೆ ಆಗುವುದಿಲ್ಲ, ಜಿಲ್ಲಾ ಪಂಚಾಯತಿನಲ್ಲಿ ಬರಬೇಕು, ಬಂದರೆ ಮಾತ್ರ ನಿಮಗೆ ಹಣ ಕೊಡೋದು, ಇಲ್ಲದಿದ್ದು ಕೊಡೋದಿಲ್ಲ. ನಾವು ಅದಕ್ಕೆ ನಿಲ್ಲಿಸಿದ್ದೇವೆ. ನಮಗೆ 3 ವರ್ಷ 1 ತಿಂಗಳಲ್ಲಿ ಪಂಚಾಯಿತಿಯಲ್ಲಿ ನಮಗೆ ಬ್ಯಾಂಕಿಗೆ, ಕೆನರಾ ಬ್ಯಾಂಕಿಗೆ ಹಣ ಹಾಕಿದ್ದಾರೆ. ಈಗ 3 ತಿಂಗಳ ಹಣ ನಮಗೆ ಕೊಟ್ಟದಿದ್ದ ಕಾರಣ ನಾವು ಇದು ನಿಲ್ಲಿಸಿದ್ದೇವೆ. ಅದು ಏನಂತ ಹೇಳಿ ಅವರಿಗೆ, ಪಂಚಾಯಿತಿಯವರಿಗೆ ಗೊತ್ತುಂಟು. ನಮಗೆ ಅದು ಮುಖ್ಯವಲ್ಲ. ಇಲ್ಲಿ ಎಲ್ಲ ಕಡಲ ಕೊರತೆಯಲ್ಲಿ ಎಷ್ಟು ಒಳ್ಳೆಯ ಸುಂದರ ಜಾಗದಲ್ಲಿ 4 ಮರ ಮತ್ತು ಗಾಳಿಗೆ ಎಲ್ಲರೂ ಯಾವ ಯಾವ ಕಡೆಯಲ್ಲಿ ಬಂದು ಇಲ್ಲಿ ಕೂತ್ಕೊಳ್ತಾರೆ. 1 25 ಚೇರ್ ಇತ್ತು, ಎಲ್ಲ ಹೋಯಿತು. 1 10 ಚೇರ್ ಉಂಟು, ಅದರಲ್ಲಿ 6 ಚೇರು ಕೊಟತವರ ಹತ್ತಿರ ತೆಗೆದು ನಾನು ದೇವಕ್ಕೆ ಮೆಂಡನ್ರವರು ಹೇಳಿದ ಹಾಕಿದ್ದೇವೆ. ಮತ್ತು ನಾವು ಹೇಳುವುದೆಂದರೆ, ಎಲ್ಲರೂ ಬಂದಿದ್ದಾರೆ, ಬರ್ತಾರೆ, ಹೋಗ್ತಾರೆ, ನೋಡ್ತಾರೆ ಅಷ್ಟೇ. ಈಗ ಮಾರ್ಗದ ಬದಿಗೆ ಬಂದಿದೆ ಕಡಲು ಕೊರತೆ. ಮರ, ಗಾಳಿ ಮರ ಎಲ್ಲ ಕೆಳಗೆ ಬಿದ್ದಿದೆ. ಇನ್ನು ಸ್ವಲ್ಪ ಸಂದ ದಿನದ ಹೋದರೆ ಎಲ್ಲ ಹಾಕಿದ ಕಲ್ಲು ಕೂಡ 1 ಕೋಟಿ ರೂಪಾಯಿ ಕಲ್ಲು ಹಾಕಿದ್ದಾರಂತೆ. ಹಾಂ, ಎಲ್ಲ ಆ ಟೈಮ್ನಲ್ಲಿ ಎಲ್ಲ ಕಡೆಯಲ್ಲಿ ಹಾಕುತ್ತಿದ್ದರೆ ಎಷ್ಟೊಂದು ಒಳ್ಳೆದಿತ್ತು, ಈಗ ಇಲ್ಲ. ಹಾಗಾಗಿ ಆಗಿರುವಾಗ ಅದನ್ನು ನನಗೆ ಇಲ್ಲಿ ಸುತ್ತೋರೆಯಲ್ಲಿ ಕೆಲಸಕ್ಕೆ ಕೊಟ್ಟಿದ್ದಾರೆ. ನೋಡಲಿಕ್ಕೆ ಕಣ್ಣಿನಲ್ಲಿ ನೀರು ಬರ್ತದೆ, ಇಷ್ಟೊಂದು ಒಳ್ಳೆಯ ಬೀಚಿ ಹೋಗುತ್ತದಲ್ಲ ಅಂತ. ಅದಕ್ಕೆ ನೀವು ಎಲ್ಲರೂ, ಅವರು ಎಮ್ ಎಲ್ ಎ ಆಗಲಿ, ಪ್ರಧಾನರಾಗಲಿ, ಜಿಲ್ಲೆಯಲ್ಲಿ ಯಾರು ಓಟಿನಲ್ಲಿ ನಿಂತಿ ಸದಸ್ಯರು ಕೂಡ ಇದಕ್ಕೆ ಗಮನ, ಬರ್ತಾರೆ ಹೋಗ್ತಾರೆ, ಯಾವುದೋ ಒಂದು ವಿಷಯವನ್ನು ಮೇಲೆತ್ತುವುದಿಲ್ಲ. ಮುಖ್ಯವಾಗಿ ಇದಕ್ಕೆ, ಇದನ್ನು ನೋಡಿದವರಿಗೆ ದುಃಖ ಬರ್ತದೆ. ಈಗ ನಾವು ಹೇಳುವುದೆಂತದ, ಆದಷ್ಟು ಬೇಗನೆ ಇಲ್ಲಿ ಬಂದ ಅನುದಾನವನ್ನು ಕಲ್ಲು ಹಾಕಿ ಅದನ್ನು ಮುಚ್ಚಿ ಅದು ಈಚೆ ಬರದಾಗೆ ಮಾಡಬೇಕು. ಒಂದು ವೇಳೆ ಮಾಡದಿದ್ದರೆ ನಮ್ಮ 180 ಮನೆಗಳು ಹೋಗುವ ಸಂದರ್ಭ ಉಂಟು. 1 ತಿಂಗಳು ಹೋದ ಮೇಲೆ ಅದನ್ನು ಉಳಿಸಬೇಕಂತೇಳಿ ನಾನು ಕಲಕಲವಾಗಿ ಅವರ ಹತ್ತಿರ ಕೇಳಿಕೊಳ್ಳುತ್ತೇನೆ ಅಷ್ಟೇ. ದೇವಕಿ ಮೆಂಡರ್.